ರೆಡಿ ರೆಡಿ ಸರ್. ಸಾಂಗ್ ರಿಲೀಸಿಗೆ ನಾವೆಲ್ಲ ಕೂತ್ಕೊಂಡಿದ್ದೀವಿ, ಬಟ್ ಐ ಮನಸ್ಪೂರ್ವಕವಾಗಿ ನಾನು ಏನು ಹೇಳ್ಬೇಕು ಅಂದರೆ, ಒಂದು ತುಂಬ ಅದ್ಭುತವಾದಂಥ, ತುಂಬ ಚೆನ್ನಾಗಿ ಮಾಡಿರುವಂಥ ಒಂದು ಕಂಪೋಸಿಷನ್ ಬಟ್ ಇಟ್ಸ್ ಕಾಂಪ್ಲಿಕೇಟೆಡ್ ಕಂಪೋಸಿಷನ್ ಆ್ಯಕ್ಚುಲಿ. ಸಾಹಿತ್ಯ ಬರೆಯೋದು ಆ ಮೀಟರ್ಗೆ, ಆ ಸಾಹಿತ್ಯ ಏನು ಬೇಕಾದ್ರೆ ಬರೀಬೋದು, ದಟ್ ಇಸ್ ನಾಟ್ ದ ಪಾಯಿಂಟ್. ಅಲ್ಲಿ ಕಾಂಪ್ಲಿಕೇಟೆಡ್ ಆಗಿ ಇರುವ ಸಾಹಿತ್ಯನ ಸಿಂಪಲ್ ಫಾರ್ಮ್ಯಾಟಲ್ಲಿ ತುಂಬಿಸಿ, ಆ್ಯಂಡ್ ಐ ಗೆಸ್ ಯೋಗರಾಜ್ ಭಟ್ ಅವರು ಬಹಳ, ನನಗೆ ಗೊತ್ತಿಲ್ಲ, ನೀನು ಇತ್ತೀಚೆಗೆ ನಾನು ಕೆಲವು ಹಾಡುಗಳು ನಿಮಗೆ ಕೇಳಿಲ್ಲ, ಸಾರಿ ಫಾರ್ ದಟ್, ಬಟ್ ಇನ್ ಡೆಪ್ತ್ ನಾನು ಇನ್ ಇಷ್ಟು ಡೀಪ್ ಆಗಿರೋದು ಐ ಥಿಂಕ್ ವಾಟ್ ಹರ್ಡ್ ಫ್ರಮ್ ಯು ಫಾರ್ ವೆರಿ ಲಾಂಗ್ ಟೈಮ್ ಇಫ್ ಐ ಆಮ್ ನಾಟ್ ವಾಂಗ್. ಬಿಕಾಸ್ ಇತ್ತೀಚೆಗೆ ಇವರು ಯೋಗರಾಜ್ ಭಟ್ ಏನೇನು ಬರ್ತಿದ್ದಾರೆ ಆ ನಾಟ್ ಫಾಲೋಡ್ ಅಪ್, ಬಟ್ ಈ ಡೆಪ್ತ್ ಅಲ್ಲಿ ಐ ಥಿಂಕ್ ಇಟ್ಸ್ ವೆರಿ ಮೆಸ್ಮರೈಸಿಂಗ್. ಇದು ಹೇಳುತ್ತೆ ನಾವು ಮೇ ಬಿ ಐಮ್ ವಿ ಆರ್ ಅಲೈವ್ ಮೇ ಬಿ ಆರ್ ಮೇ ಬಿ ವಿ ಆರ್ ಡ್ರೀಮಿಂಗ್, ದಟ್ಸ್ ವಾಟ್ ಇಟ್ ಸೇಸ್. ನಾನು ಬದುಕಿರಬಹುದು ಪ್ರಾಯಶಃ, ಇಲ್ಲ ಕನಸಿರಬಹುದು ಪ್ರಾಯಶಃ. ಆ್ಯಂಡ್ ಈ ಹಾಡಲ್ಲಿ ಸಾಹಿತ್ಯ ಲಿರಿಕಲ್ ವಿಡಿಯೋ ಅನ್ನೋದಕ್ಕಿಂತ ಹೆಚ್ಚಾಗಿ ಸಮ್ ಆಫ್ ದಿ ಶಾರ್ಟ್ಸ್ ಇದರಲ್ಲಿ ಐ ಥಿಂಕ್ ಇಟ್ಸ್ ವೆರಿ ಹೈಲಿ ಇಮೋಷನಲ್ ಫುಲ್ ಅಲಾಂಗ್ ವಿತ್ ಲಾಡ್ ಆಫ್ ಫನ್. ಅಫ್ಕೋರ್ಸ್ ಗಣೇಶ್ ಆ್ಯಂಡ್ ಇವರೆಲ್ಲ ಇರಬೇಕಾದ್ರೆ ವಿಲ್ ಬಿ ದಟ್ ಫನ್ ಎಲಿಮೆಂಟ್, ಬಟ್ ಐ ಗೆಸ್ ಅಗೇನ್ ಗಣೇಶ್ ಇರೋ ಕಡೆ ಐ ಕ್ಯಾನ್ ಆಲ್ಸೋ ಸೀ ದಟ್ ವಿಲ್ ಬಿ ಹೈ ವೋಲ್ಟೇಜ್ ಇಮೋಷನ್ ಆಲ್ಸೋ. ಬಟ್ ಕ್ಲಿಪ್ಪಿಂಗ್ಸಲ್ಲಿ ನನಗೆ ಹಾಗೆ ಅನ್ನಿಸ್ತು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ನಾನು ಈ ಈ ಸಿನಿಮಾದಲ್ಲಿ ಇನ್ನೂ ಎಂಥ ಒಳ್ಳೆ ಗೀತೆ ಕಳಿದೆ ನನಗೆ ಗೊತ್ತಿಲ್ಲ, ಬಟ್ ಐ ಗೆಸ್ ಗಣೇಶ್ ಅಂತ ಬರ್ತಿದ್ದ ಹಾಗೇ, ಬಟ್ ಇದು ಕಾಂಬಿನೇಷನ್ ಬರ್ತಿದ್ದ ಹಾಗೇ ನಾರ್ಮಲ್ ಆಗಿ ಒಂದು ಈ ಥರ ಸಾಂಗ್ಸ್ ಜಾಸ್ತಿ ಕೂತ್ಕೊಳ್ಳೋದು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಆಮ್ ರಿಲೀಸಿಂಗ್ ದಿಸ್ ಪರ್ಟಿಕ್ಯುಲರ್ ಸಾಂಗ್. ಐ ವಿಶ್ ದ ಟೀಮ್ ಆಲ್ ದ ಬೆಸ್ಟ್. ಆ್ಯಂಡ್ ಗಣೇಶ್ ನೀವು ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಿ ದಿಗಂತ, ಇಟ್ಸ್ ಆಲ್ವೇಸ್ ನೈಸ್ ಟು ಸೀ ಯು ಆನ್ ಸ್ಕ್ರೀನ್. ಆ್ಯಂಡ್ ಪವನ್ ಫಾರ್ ಅ ಚೇಂಜ್, ನೀವು ಸೈಲೆಂಟ್ ಆಗಿರೋದು ನೋಡೋದು ಖುಷಿ ಆಗ್ತದೆ ಆ್ಯಕ್ಚುಲಿ. ಸಚ್ ಒಂದಿರ್ತದೆ. ಆ್ಯಂಡ್ ಇನ್ನೂ ಪವನ್ ನೀವು ಆ್ಯಕ್ಟ್ ಕೂಡ ಮಾಡ್ತೀರಂತ ಯು ಆರ್ ಲುಕಿಂಗ್ ವೆರಿ ನೈಸ್. ಆ್ಯಂಡ್ ಒಂದು ಎರಡು ಮೂರು ಶಾರ್ಟಲ್ಲಿ ಐ ಥಿಂಕ್ ದಿ ಯಂಗರ್ ಡೇಸ್ ತೋರಿಸಿದ್ದಾರೆ ನಿಮ್ಮದು ಶೇವ್ ಎಲ್ಲ ಮಾಡಿ. ಆ್ಯಂಡ್ ಐ ಥಿಂಕ್ ವೆರಿ ಗುಡ್ ಓವರ್ ಆಲ್ ದ ಹೋಲ್ ಟೀಮ್ ನಿಮಗೆ ಐ ಡೋಂಟ್ ನೋ ಹೋಲ್ಡ್ ವೈ ಸೊ ಶರ್ಮಿಲಾ ಮ್ಯಾಂಡ್ರೆ ಅವರು, ನಿಶ್ವಿಕ ಅವರು, ಸಂಯುಕ್ತ ಅವರು ಹಾಗೂ ವೈಭವಿ ಅವರು, ಐ ಥಿಂಕ್ ಆಲ್ ಆಫ್ ಯು ಆರ್ ಲುಕಿಂಗ್ ವೆರಿ ಪ್ರೆಡಿ ಆನ್ ಸ್ಕ್ರೀನ್. ತುಂಬ ಅದ್ಭುತವಾಗಿ ತೆಗೆದಿದ್ದಾರೆ, ತೋರಿಸಿದ್ದಾರೆ. ಆ್ಯಂಡ್ ಐ ವಿಶ್ ಯು ಆಲ್ಸೋ ಆಲ್ ದಿ ವೆರಿ ಬೆಸ್ಟ್. ಸಾಂಗ್ ಇಸ್ ಫ್ಯಾಂಟಾಸ್ಟಿಕ್. ಇವೆಲ್ಲ ಈ ಹಾಡನ್ನು ಕೇಳಿ ಆ್ಯಂಡ್ ನನಗೆ ಗೊತ್ತಿರೋ ಪ್ರಕಾರ ಪದೇ ಪದೇ ಕೇಳ್ತಾ ಇರ್ತೀನಿ. ಯಾಕಂದರೆ ನಾರ್ಮಲಾಗಿ ಒಂದು ಸಾಂಗಲ್ಲಿ ಒಂದು ಎರಡು ವರ್ಡ್ ಬಾಯ್ ಕೂತ್ಬಿಟ್ರೆ ಇಡೀ ಹಾಡು ನನಗೆ ಬೇಕಾಗಿಲ್ಲ. ಒಂದು ಎರಡು ಹಾಡು ನಮ್ಮ ಮಾಡ್ತಾ ಇರ್ತೀವಿ, ದಟ್ ಬಿಕಮ್ಸ್ ಲೈಕ್ ಅ ಟಾನಿಕ್. ಅ ಡೈಲಿ ಇಸ್ ಅ ಡೇ, ಅ ಡೇ ಇಸ್ ಅಡಿಕ್ಟ್. ಅ ಡೈಲಿ ಅಡಿಕ್ಟ್ ಅಂತ ಹೇಳ್ಬೋದು. ಈಗ ಆಲ್ರೆಡಿ ನಾನು ಹಂಗೆ ಮಾಡ್ತಾ ಇರ್ತೀನಿ. ಸೋ ನಿಗಮ್ ಅವರು ತುಂಬ ಚೆನ್ನಾಗಿದೆ. ಗಾಳಿಪಟ ಕೋರ್ಸ್ ಫ್ರಾಂಚೈಸಿ ಆಫ್ ಅ ವೆರಿ ಸಕ್ಸಸ್ಫುಲ್ ಫಾರ್ ಗಾಳಿಪಟ ಆಗಿ ಐ ವಿಶ್ ದಿ ಆಲ್ ವೆರಿ ಬೆಸ್ಟ್. ಆ್ಯಂಡ್ ಎಲ್ಲರ ಹಾಡು ನಕ್ಕಿ ಅದ್ಭುತವಾದಂಥ ಒಂದು ಹಾಡು, ಅದ್ಭುತವಾದಂಥ ಸಾಹಿತ್ಯ. ನಾರ್ಮಲಿ ಯೋಗರಾಜ್ ಭಟ್ಟಿಗೆ ಡೆಪ್ತ್ ಸೂಟ್ ಆಗಲ್ಲ, ಯಾಕಂದರೆ ಅವರಿಗೆ ಅವರೇ ಇಷ್ಟು ಸೆಂಟಿಮೆಂಟಾಗಿ ಇಮೋಷನಲ್ಲಾಗಿ ಲೈಫಲ್ಲಿ ಇರೋದು ನಾನು ನೋಡಿದ್ದೆ. ಏನಾದರೂ ಒಂದು ಒಳ್ಳೆ ಡೆಪ್ತಾಗಿ ಏನಾದ್ರು ಡೀಪಾಗಿರೋ ಕೇಳೋದು ತರಲೇ ಥರ ಮಾತಾಡೋರು ಸಿ ದಟ್ ನೋಡ ಐ ಸೇವ್ ನೀವು ಒಂದು ಸೇವ್ ಸರಸ್ವತಿ ಒಂದಾಗ ಒಬ್ಬ ಮನುಷ್ಯ ಲೈಫಲ್ಲಿ. ಬಿಕಾಸ್ ಮ್ಯೂಸಿಕ್ ನನಗೆ ನಾನು ಆಮ್ ಆ್ಯಕ್ಟರ್ ಆಗ ಡೈರೆಕ್ಟರ್ ಆಗ ಮ್ಯಾನೇಜ್ ಆಗ ಕೀಪಿಂಗ್ ಮಾಡಬೇಕು ಸೈಡ್ ಆಮ್ ಕಾಮನ್ ಮ್ಯಾನ್. ನನಗೆ ಫಸ್ಟಿಂದಲೂ ನಾನು ಸ್ಪಂದಿಸ್ತಾ ಇದ್ದೇನೆ, ಸ್ಪಂದಿಸ್ತಾ ಇದ್ದೆ ಸಂಗೀತಕ್ಕೆ. ಆ್ಯಂಡ್ ಎಲ್ಲ ಮೂಡಿಗೆ ಒಂದು ಹಾಡಿದೆ ನಮ್ಮ ಲೈಫಲ್ಲಿ ಅಲ್ವ ಐಸೋಲೇಟೆಡ್. ಆ್ಯಂಡ್ ದಿಸ್ ಇಸ್ ಅ ಸಾಂಗ್ ಮೋಸ್ಟ್ ಅನ್ನೋದು ಆಯ್ತಾಗಿ ಹೆಚ್ಚಾಗಿ ನಿಮಗೆ ನಿಮ್ಮ ನನಗೆ ಗೊತ್ತಿಲ್ಲ ಸಿನಿಮಾ ಹೀಗೆ, ಬಟ್ ಎಲ್ಲೋ ಗೊತ್ತೋ ಗೊತ್ತಿಲ್ಲ ಒಂದು ಸತಿ ನಿಮ್ಮ ಫ್ಲ್ಯಾಶ್ ಬ್ಯಾಕ್ ತೋರಿಸುತ್ತೆ ನಿಮ್ಮ ಲೈಫ್. ಐ ಪರ್ಸ್ನಲಿ ಫೆಲ್ಟ್ ಸೊ ಐ ಗೆಸ್ ನನಗೆ ಅದರಲ್ಲಿ ಒಂದು ಫೋಟೋ ಭಾಳ ಇಷ್ಟ ಆಯಿತು ಆ ಸಾಂಗಲ್ಲಿ. ಅವ್ರು ಮೂರು ಜನ ಒಂದು ಗಾಳಿಪಡೆ ಹಾಕೊಂಡು ತುಂಬ ಎನರ್ಜೆಟಿಕ್ ಆಗಿತ್ತು. ಸಡನ್ಲಿ ಯು ಫೀಲ್ ದಟ್ ಏನೋ ಪ್ರತಿಯೊಬ್ಬರು ಲೈಫಲ್ಲಿ ಆದರೆ ಕೆಲವು ಫೋಟೋಸ್ ಇರ್ತವೆ ಯಾವಾಗಲೂ ತಿಳಿದು. ಆ್ಯಂಡ್ ಹೋಗ್ತಾ ಹೋಗ್ತಾ ಯು ಲೈಫ್ ಟೇಕ್ ಸಚ್ ಅ ಡೈವರ್ಷನ್. ಸಡನ್ಲಿ ಯು ಫೀಲ್ ಅರೆ ಒಂದು ಟೈಮಲ್ಲಿ ಹಿಂಗಿತ್ತು ನೋಡಬೇಕು ಆಡ್ಕೊಂಡು ಏನು ರೆಸ್ಪಾನ್ಸಿಬಿಲಿಟಿ ಇದೆ ಕಮ್ಸ್ ಅಪ್ ಇಟ್ ಬಾಯ್ಸ್ ಡೌನ್ ಟು ದಟ್. ಈ ಇಷ್ಟ ನಾನು ಇಷ್ಟ ಅರ್ಥ ಮಾಡ್ಕೊಂಡು ಐ ವಿಶ್ ದ ಟೀಮ್ ಬಟ್ರೆ ತುಂಬ ಅದ್ಭುತವಾಗಿ ಬಂದಿದ್ದೀವಿ. ಆ್ಯಂಡ್ ಅರ್ಜುನ್ ಸರ್ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮ ಕೈಯಿಂದ ಬರಲಿ.
the entire team of Gaalipata. Maybe we are alive, maybe we are dreaming. That's what the summit up was. And the entire team of Gaalipata. Thank you. Ready? Play more.